ಆಯ್ತು ಆ್ಯಕ್ಚುಲಿ ಔಟ್ ಪಟ್ಟಿ ಅದರಲ್ಲಿ ನಾನು ತೋರಿಸೋ ತಕ್ಷಣ ವಿಡಿಯೋ ಕಟ್ಟಾಗಿದೆ, ನಾನು ಮಾಡಿದ್ದೀನಿ ಅದರಲ್ಲಿ ವಿಡಿಯೋ ನಾನು ಸ್ಟಾರ್ಟ್ ಮಾಡಿದ ತಕ್ಷಣವೇ ಸ್ಟಾಪ್ ಆಯಿತು. ಸೊ ನಾನು ತಿರ್ಗಾ ಒಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಈ ಪೇಪರ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಯಾವಾಗ ಸ್ಟಾಪ್ ಆಯಿತು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಇದಕ್ಕಂತ ಲೆಂತ್ ಎಷ್ಟಿದೆಯೋ 7.5 ಪ್ಲೀಸ್ ಪ್ಲಸ್ 1 ಇಂಚ್ 8.5. ಸೆವೆನ್ ಆ್ಯಂಡ್ ಹಾಫ್, 1 ಇಂಚ್, 8.5. ಆಮೇಲೆ 2 ಸ್ಟ್ಯಾಂಡರ್ಡಾಗಿ ಇಟ್ಬೋದು. ಬೇಕಂದರೆ 2.2 ಕೂಡ ತೊಗೋಬೋದು ಅಷ್ಟೇ, ಸ್ವಲ್ಪ 2 ಜಾಸ್ತಿ ಇದ್ದರೆ ಮಾಡಿದ ತಕ್ಷಣ ಕಂಫರ್ಟಬಲ್ ಆಗಿರುತ್ತೆ. ಇದು ಆಲ್ರೆಡಿ ನಾನು ಗ್ರೀನ್ ಪೇಪರಲ್ಲಿ ಕಟ್ ಮಾಡಿ ರೆಡಿ ಮಾಡಾಯಿತು, ಆಮೇಲೆ ನಾನು ಫಿಕ್ಸ್ ಮಾಡಿದ್ನಿಂದ ವೀಡಿಯೋ ಕಟ್ಟಾಗ್ಬಿಟ್ಟಿದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದಲ್ವಾ, ಇದು ಲೆಂತ್ಗಂತ 1 ಇಂಚ್ ಜಾಸ್ತಿ. ತಿರುಗಾ ಅದೇ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹಿಂಗೆ ಮೇಲೆ ಇಟ್ಕೊಂಡು ಫುಲ್ ಇಲ್ಲೇ ಫುಲ್ ಸ್ಟಿಚ್ ಆಗಬೇಕು, 1/4 ಇಂಚ್ ಸ್ಟಿಚ್ಚು. ತಿರುಗಾ ಟರ್ನ್ ಮಾಡಿ ಉಲ್ಟಾ ಮಾಡಿ ಈ ಥರ ಫುಲ್ ಇದರಲ್ಲಿ ಅಟ್ಯಾಚ್ ಆಗಿಬಿಡಬೇಕು. ಹಾಂ, ಅಟ್ಯಾಚ್ ಆಗಬೇಕು. ಆ್ಯಕ್ಚುಲಿ ಅದಕ್ಕೆ ಈ ಪೇಪರ್ ನಾನು ತಿರುಗಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಗ್ರೀನಲ್ಲಿ ಆಲ್ರೆಡಿ ಮಾಡಿಟ್ಟಿರ್ತೀನಿ ನೋಡಿ, ಈ ಗ್ರೀನ್ ಪೇಪರ್ ಇರೋದೇ ಕಾಣಿಸಲ್ಲ. ಸೊ ನಿಮ್ಗೆ ಇದು ಏನು ಹುಕ್ಸ್ ಪಟ್ಟಿ, ಇದು ಔಟ್ ಪಟ್ಟಿ. ಔಟ್ ಪಟ್ಟಿ ಅಂದರೆ ಮೇಲೆ ಫಿಕ್ಸ್ ಮಾಡಿ ಕೆಳಗಡೆ ಹೋಗುತ್ತೆ, ಔಟ್ಗೆ ಹೋಗುತ್ತಲ್ವ, ಅದಕ್ಕೆ ಔಟ್ ಪಟ್ಟಿ. ಇವಾಗ ಇನ್ ಪಟ್ಟಿ ಮಾಡೋಣ. ಸೊ ಇದು ನೋಡಿ, ಇನ್ ಪಟ್ಟಿ ನೋಡಿ, ಇದು ನೋಡಿ, ಈ ಕಡನ್ ರೆಡಿ ಆಯಿತು. ಸೊ ಈ ಕಡಲ್ಲಿ ಇನ್ ಪಟ್ಟಿ ಇವಾಗ ಹೆಂಗೆ ನೋಡೋದು. ಸೊ ಇದೇ ಈ ಗ್ರೀನ್ ಪೇಪರಲ್ಲೇ ತೋರಿಸ್ತೀನಿ. ಇದಕ್ಕೊಂದು 3 ಇಂಚಸ್ ತೊಗೊಬಿಡಿ, 3 ಇಂಚಸ್ಸು ಇದ್ದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. 2.5 ಅಲ್ಲಿ ಮಾಡ್ತಾರೆ ಟೈಲರ್ಸ್ ಅಂತ, ಸ್ವಲ್ಪ ಅವ್ರಿಗಂತ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಮಾಡ್ತಾರೆ. ನಾವು ಬೇಕಂತಾರೆ ಎಕ್ಸ್ಪೀರಿಯೆನ್ಸ್ ಬಂದಮೇಲೆ 2.5 ಅಲ್ಲಿ ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ಅದೇ ಸೇಮ್, ಎಷ್ಟು ಲೆಂತ್ ಇದೆಯೋ ಅದಕ್ಕಂತ 1 ಇಂಚ್ ಎಕ್ಸ್ಟ್ರಾ. ಸೊ ನಾನು ಜಸ್ಟ್ ಇದು ಕಟ್ ಮಾಡ್ಕೊತೀನಿ. ಇವಾಗ ನೋಡಿ ಇದಕ್ಕೆ ಏನು ಡಿಫ್ರೆಂಟು ಅಂತ, ಹಿಂಗೆ ಇಟ್ಕೊಂಡು ಮಾಡಬೇಕು. ಸೊ ಇನ್ಸೈಡ್, ಸೊ ನಿಮ್ಮ ಪೇಪರಲ್ಲಿ ನೋಡೋ ತಕ್ಷಣ ಕೆಲವ್ರಿಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು. ಅದಕ್ಕೆ ನಾನು ಹಿಂಗೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ. ಇವಾಗ ಇಲ್ಲಿ ಸ್ಟಿಚ್ ಮಾಡಬೇಕು. ನಾನು ಸ್ಟಿಚ್ಚಿಂಗ್ ಅಂತ ಪಿನ್ಸ್ ಹಾಕ್ತಾ ಇದ್ದೀನಿ, ಅದು ನೀವು ಆ ಕಡಂತ ಸ್ಟಿಚ್ ಬರಬೇಕು. ಈಗ ಪೇಪರಲ್ಲಿ ನೋಡೋ ತಕ್ಷಣ ಸಪ್ರೇಟ್ ಕಲರಲ್ಲಿ ನೋಡೋ ತಕ್ಷಣ ನಿಮ್ಗೂ ಒಂದು ಕ್ಲಾರಿಟಿ ಸಿಗತ್ತೆ. ಈ ಥರ ಇನ್ಸೈಡ್ ನಾನು ಔಟ್ ಪಟ್ಟಿ ಅಟ್ಯಾಚ್ ಮಾಡ್ತಾ ಇರೋದು. ಇನ್ಸೈಡ್ ಮಾಡಿ, ಇನ್ಸೈಡ್ ಫಿಕ್ಸ್ ಮಾಡಿ ಔಟ್ ಸೈಡ್ ಬರುತ್ತಲ್ವಾ, ಅದೇ ಬಂದು ಔಟ್ ಪಟ್ಟಿ. ಸೊ ಇದು ಏನೋ ಒಂದು ಕ್ಲಾತು. ನಾನು ಇದು ನೋಡಿ ವೈಟಲ್ಲಿಯೇ ಮಾಡ್ತಾ ಇದ್ದೆ. ಹಿಂಗೆ ಬಂದು ಈ ಗ್ರೀನ್ ಪೇಪರ್ ತೋರಿಸ್ಬೇಕಂತ ಹಿಂಗೆ ಮಾಡ್ತಾ ಇರೋದು ಇದು. ಆಮೇಲೆ ಅರ್ಧ ಕ್ಲೋಸ್ ಮಾಡಿ ಹಿಂಗೆ ಬರುತ್ತೆ, ಓಕೆನಾ. ಸೊ ಇದು ನೋಡಿ, ಹಿಂಗೆ ಇನ್ಸೈಡ್ ಅಟ್ಯಾಚ್ ಮಾಡಿದ್ದೀನಿ. ಆಮೇಲೆ ಹಿಂಗೆ ಕೆಳಗಡೆ ಇಲ್ಲಿ ಬರುತ್ತೆ, ಕೆಳಗಡೆ ನೋಡಿ 1 ಇಂಚ್ ಎಕ್ಸ್ಟ್ರಾ ಇರುತ್ತೆ ಈ 1 ಇಂಚ್. ಆಮೇಲೆ ಇದು ಹಂಗೆ ಇರಲಿ, ಇಲ್ಲಿ 1/2 ಇಂಚ್ ಮಡಿಸ್ಕೋಬೇಕು. ಅದಕ್ಕೆ ನಾನು ಗ್ರೀನ್ ಪೇಪರ್ ಈ ಕಡೆ ತೋರಿಸ್ತಾ ಇರೋದು, ನಿಮ್ಗೆ ವೈಟಲ್ಲಿ ಇದ್ದರೆ ಕಾಣಿಸಲ್ಲ ಅಂದ್ಬಿಟ್ಟು. 1/2 ಇಂಚ್ ಮಡಿಸ್ಬಿಟ್ಟು ಈ 1/2 ಇಂಚ್ ಇದಲ್ವ, ಇದು ಬಂದು ಮೇಲೆ ಫಿಕ್ಸ್ ಮಾಡಬೇಕು. ಈ ಪಿನ್ಸ್ ಅಂತ ಕ್ಲೋಸ್ ಆಗಬೇಕು. ಆ ಪಿನ್ಸ್ ಇರೋ ಜಾಗನಲ್ಲಿ ನಿಮ್ಗೆ ಏನಿರುತ್ತೆ, ಸ್ಟಿಚಸ್ ಇರುತ್ತೆ. ಸೊ ಇದು ಹಿಂಗೆ ಫೋಲ್ಡ್ ಮಾಡ್ಕೊಬಿಡಿ. ಇದು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಇದರಲ್ಲಿ ಫಿಕ್ಸ್ ಮಾಡಿಬಿಟ್ರೆ, ಸೊ ಔಟ್ ಪಟ್ಟಿ ಈಸ್ ಫಿನಿಷ್. ಸೊ ನಿಮ್ಗೆ ಆವಾಗ ಔಟ್ ಪಟ್ಟಿ ಇನ್ ಪಟ್ಟಿಗೆ ಅಂತ ನಿಮಗೂ ಡಿಫ್ರೆನ್ಸ್ ಗೊತ್ತಾಗತ್ತೆ. ಈ ತಿರುಗಾ ಗೊತ್ತಾಗಲ್ಲಂತ ತಿರುಗಾ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಇದು ಔಟಲ್ಲಿ ಬಂದಿದೆ ಈ ಪೇಪರು. ಜಸ್ಟ್ ಇಲ್ಲೊಂದು ಇನ್ನೊಂದು ಲೈನ್ ಹಾಕೊಬಿಡಿ. ಇಲ್ಲಿ ಒಂದು ಯಾಕೆ ಲೈನ್ ಬರುತ್ತೆ, ಇಲ್ಲಿ ಸ್ಟಿಚ್ ಮಾಡ್ತೀವಿ, ಇಲ್ಲಿ ಬಂದು ಹ್ಯಾಂಗರ್ ಬರುತ್ತೆ. ಇಲ್ಲಿ ಹ್ಯಾಂಗರ್, ನಾವು ಇಲ್ಲಿಗೊಂದು ಹ್ಯಾಂಗರು, ಇಲ್ಲಿ ಒಂದು ಹ್ಯಾಂಗರ್ ಕೊಡ್ತೀವಿ. ಸೆಂಟರ್ ಒಂದು ಹ್ಯಾಂಗರ್, ಇಲ್ಲಿ ಒಂದು ಹ್ಯಾಂಗರ್, ಇಲ್ಲಿ ಒಂದು ಹ್ಯಾಂಗರ್.
ಓಕೆನಾ. ಇದಾಯಿತು, ಇಲ್ಲಿ ಬಂದು ಹುಕ್ಸ್ ಬರುತ್ತೆ, ಇಲ್ಲಿ ಬಂದು ಹುಕ್ಸ್, ಅದೇ ಥರನೇ ಫೈವ್ ಪ್ಲೇಸ್ನಲ್ಲಿ ಹುಕ್ಸ್ ಬರುತ್ತೆ. ಸೆಂಟರ್ ಮಾಡಿಕೊಂಡು ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು ಹುಕ್ಸ್ ಅಷ್ಟೇ. ಸೊ ಇದೇ ಔಟ್ ಪಟ್ಟಿ ಅಂದರೆ ಔಟ್ ಸೈಡ್ ಇರಬೇಕು ನೋಡಿ, ಡಿಫ್ರೆನ್ಸ್ ಗೊತ್ತಾಗತ್ತಲ್ವಾ. ಆಮೇಲೆ ಇದು ಮೇಲೆ ಹಿಂಗೆ ಕೊಡ್ತೀವಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಪೇಪರ್ ನೀವು ಕ್ಲಾತಲ್ಲಿ ಕೂಡ ಇಷ್ಟು ಕಪ್ಸ್ ಇರೋದು ನಿಮ್ಗೆ ಗೊತ್ತಾಗಲ್ಲ, ಅಂದರೆ ಅದು ಮೆಟೀರಿಯಲ್ ಇರತ್ತೆ, ಮೆಟೀರಿಯಲ್ ಫಾಲ್ ಆಗತ್ತಲ್ವ ಗೊತ್ತಾಗಲ್ಲ. ಪೇಪರ್ ಅಂದರೆ ನಿಮ್ಗೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆಸ್ಟ್ ಇರೋದು ಅಂತ. ಸೊ ಅದಕ್ಕೆ ನಾನು ಪೇಪರಲ್ಲಿ ಮಾಡಿ ತೋರಿಸ್ತಾ ಇರೋದು. ಸೊ ಈಗ ಬ್ಲೌಸೇ ರೆಡಿ ಆಯಿತು, ಇದು ಫ್ರಂಟ್ ಪೋರ್ಷನ್ ಫುಲ್ ರೆಡಿ ಆಗಿದೆ. ಬ್ಯಾಕ್ ನೋಡಿ, ಬ್ಯಾಕ್ ಆ್ಯಶ್ ಯೂಶ್ವಲ್ ಎಲ್ಲರ್ಗು ಗೊತ್ತು, ಬೇಗ ಮಾಡಿಬಿಡ್ಬೋದು ಬ್ಯಾಕ್. ಬ್ಯಾಕ್ ಅದೇ ಥರ ಅರ್ಧ ಇಂಚು ಮಾಡಿಸ್ಕೋಬೇಕು ಸ್ಟಿಚಿಂಗು, ಒಂದು ಇಂಚು ಹೆಮ್ಮಿಂಗ್ ಮಾಡ್ತೀವಿ. ಒಂದು ಇಂಚು ಹೆಮ್ಮಿಂಗ್ ಮಾಡೋರು ಮಾಡ್ತಾರೆ, ಇಲ್ಲಾಂದರೆ ಹಾಗೆ ಮಿಷಿನ್ ಸ್ಟಿಚ್ ಬೇಕಂದ್ರೆ ಹಾಕ್ಕೊತಾರೆ, ಅದು ಅವ್ರವ್ರ ಇಷ್ಟ. ಇದು ಈ ಥರ ಯಾಕೆ ತೋರಿಸ್ತಾ ಇರೋದ್ರೆ, ಎಲ್ಲರೂ ಹಿಂಗೇ ಪ್ರಾಕ್ಟೀಸ್ ಮಾಡಬೇಕೇನಿಲ್ಲ, ಸಮ್ಟೈಮ್ಸ್ ನಮ್ಮ ಸ್ಟೂಡೆಂಟ್ಸ್ಗೆ ಗೊತ್ತಾಗಲ್ಲ ಅಂದ್ರೆ ಕೂಡ ನಾನು ಈ ಥರ ಕೂಡ ನಾನು ತೋರಿಸ್ತೀನಿ, ಆವಾಗ ಅವ್ರಿಗೆ ಮೈಂಡಲ್ಲಿ ಚೆನ್ನಾಗಿ ಕೂತ್ಕೊಳ್ಳತ್ತೆ ಅಂತ. ಆ್ಯಕ್ಚುಲಿ ಅವ್ರಿಗೂ ಬರೋರು ಚೆನ್ನಾಗಿ ಏನೋ ಒಂದು ಕಲಿಬೇಕು, ಬಂದುಬಿಟ್ಟು ಸುಮ್ಮನೆ ಟೈಮ್ ವೇಸ್ಟು. ಯಾಕೆಂತ ಯಾರು ಇದ್ರೂ ಅವ್ರ ಟೈಮು ಪ್ರೀಶಿಯಸ್ಸು, ನಮ್ಮ ಟೈಮ್ ಪ್ರೀಶಿಯಸ್, ಯಾರು ಟೈಮ್ ವೇಸ್ಟ್ ಮಾಡಬಾರ್ದು, ಅದೇ ನಂದು ಇಂಪಾರ್ಟೆಂಟ್. ಅಕಸ್ಮಾತ್ ಅವ್ರಿಗೆ ಅರ್ಥ ಆಗಲ್ಲ ಅಂತ ನಾನು ಈ ಥರ ಕಲರ್ ಪೇಪರ್ಸ್ ಹಾಕಿ ಕೂಡ ನನಗೆ ಸಮ್ಟೈಮ್ಸ್ ತೋರಿಸ್ತೀನಿ, ಆವಾಗ ಅವರು ಸ್ವಲ್ಪ ಬೇಗ ಲರ್ನ್ ಮಾಡ್ತಾರೆ. ಓಕೆ ಹಿಂಗೆನಾ ಅಂತ ಒಂದೊಂದು ಟೈಮ್ ನಮ್ಮ ಕ್ಲಾತಲ್ಲೇ ತೋರಿಸ್ದೂ ಎಷ್ಟು ಕ್ಲಾತ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ. ಈಗ ಈ ಡಾಟ್ಸ್ ನೋಡಿ, ಒಂದು ನೀವು ಒಂದು ಕ್ಲಾಸ್ ಹೋಗಿದ್ರೆ ಕರೆಕ್ಟಾಗಿ ಹೇಳ್ಕೊಡೋರ ಹತ್ರ ಹೋಗಬೇಕು, ನೀವು ಚೆನ್ನಾಗಿ ಅವ್ರ ಹತ್ರ ಸರ್ಚ್ ಮಾಡಿಕೊಂಡು ಅವ್ರು ಹೇಳ್ಕೊಡೋದಕ್ಕೆ ಚೆನ್ನಾಗಿ ಮಾಡ್ತಾರಾ, ಮುಂದೆ ಹೋಗಿರೋರು ಕರೆಕ್ಟಾಗಿ ಕಲ್ದಿದ್ದಾರಾ, ಅವ್ರು ಏನು ರೆಡಿ ಮಾಡಿ ಹಾಕ್ತಾರೆ. ಸುಮ್ಮನೆ ಸ್ಟಿಚ್ ಮಾಡಿ ಹಾಕಿರೋ ತಕ್ಷಣ ಅವ್ರು ರೆಡಿ ಮಾಡಿ ಹಾಕಿರೋ ಡ್ರೆಸ್ಸು ಫಿಟ್ಟಿಂಗ್ ಚೆನ್ನಾಗಿದೆಯಾ, ಲುಕ್ ಆಗಿದೆಯಾ ಅಂತ ನೋಡ್ಕೊಂಡು ಹೋಗ್ಬೇಕಂತ. ಈಗ ತುಂಬ ಜನ ಒಂದು ಕ್ಲಾಸಸ್ ತೊಗೊಳ್ತೀನಿ ಅಂತ ಹೇಳ್ತಾರೆ, ಎಲ್ಲರನ್ನೇ ಬಂದು ಕರೆಕ್ಟು ಅಂತ ಈ ಲೋಕದಲ್ಲಿ. ಈವನ್ ಟ್ಯೂಷನ್ಸ್ ಆಲ್ಸೋ ನಾನು ಹೇಳ್ತಾ ಇರೋದು, ಸ್ಕೂಲ್ ಟ್ಯೂಷನ್ ಇದಲ್ವಾ, ಸ್ಕೂಲ್ ಮಕ್ಕಳಿಗೂ ಟ್ಯೂಷನ್ ಕೂಡ ತುಂಬ ಜನ ಟ್ಯೂಷನ್ ಅಂತಾರೆ. ಅಂದರೆ ನಾನಂತರ ನನ್ನ ಮಕ್ಕಳಿಗೂ ಟ್ಯೂಷನ್ ನಾನು ಔಟ್ ಸೈಡೇ ಹಾಕ್ತೀನಿ, ನಾನು ಕೇಳಿಕೊಡೋಕ್ಕೆ ಟೈಮ್ ಇರೋಲ್ಲ, ಎಷ್ಟು ಆಗುತ್ತೋ ನಾನು ಹೇಳ್ತೀನಿ ಅವ್ರಿಗೂ. ನಾನು ಹಾಕಿದ ತಕ್ಷಣನೂ ಒಂದು 10 ಟೈಮು ಎಲ್ಲರ ಹತ್ರ ಚೆನ್ನಾಗಿ ಕೇಳಿಕೊಂಡು ಆಮೇಲೆ ಸೇರಿಸ್ತೀನಿ. ಯಾಕೆಂದರೆ ಮೇಯ್ನಾಗಿ ಮನಿ ಹೋಗಿದ್ರೆ ಕೂಡ ಪರವಾಗಿಲ್ಲ, ಇವಾಗ ಟೈಮು ನಮಗೆ ಬೇಗ ಬೇಗ ಒಂದು ಕಡೆ ಹೋಗಿದ್ರೆ ಒಂದು 6 ಮಂತಲ್ಲಿಯೋ 1 ಇಯರ್ ಒಳಗಡೆ ಬೇಕಂದ್ರೆ ಕೂಡ ಎತ್ಕೋಬೋದು, ಲರ್ನ್ ಮಾಡಿಕೊಂಡು ಬರಬೇಕು. ಹೋಗ್ಬಿಟ್ಟು ಸುಮ್ಮನೆ ನಾನು ಹೋಗ್ತೀನಿ ಅಂತ ಹೋಗಿ ಬಂದು 1 ಇಯರ್ ಅಂತ ವೇಸ್ಟ್ ಮಾಡ್ತಾರೆ. ತುಂಬ ನನ್ನ ಹತ್ರ ಬರೋ ಸ್ಟೂಡೆಂಟ್ಸೂ ಹೇಳ್ತಾರೆ, ನಾನು 6 ಮಂತ್ ಹೋಗಿರ್ತೀನಿ ಅಲ್ಲಿ ಕಡಿಮೆ ತೊಗೊಂಡ್ರು ಆ ಥರ ಹೇಳ್ತಾರೆ. ಹಾಗೆ ಹೋಗಿ ಏನು ಪ್ರಯೋಜನ ಹೇಳಿ, ನಮ್ಮ ಟೈಮು ವೇಸ್ಟು ಅವ್ರ ಟೈಮು ವೇಸ್ಟು, ಹಾಗೆ ಇರಬಾರ್ದು. ಸೊ ಈ ಥರ ಬ್ಲೌಸ್ ಫುಲ್ ರೆಡಿ ಆಯಿತು. ನಾನು ಎಲ್ಲಿ ಇಲ್ಲಿ 1/2 ಇಂಚ್ ಮಡಿಸಿದ್ದೀನಿ, 1/2 ಇಂಚ್ 1 ಇಂಚ್ ಮಡಿಸಿದ್ದೀನಿ, 1/2 ಇಂಚ್ ಮಡಿಸ್ಬಿಟ್ಟು 1 ಇಂಚ್ ಮಡಿಸಿದ್ದೀನಿ. ಇಲ್ಲಿ ಬೇಕಂತ ಹೆಮ್ಮಿಂಗ್ ಬರುತ್ತೆ, ಇಲ್ಲಿ ಮಾಡ್ಕೋಬೋದು. ಇದು ಡಾಟ್ಸ್ ಅಷ್ಟೇ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ. ಆಮೇಲೆ ಈಗ ಬ್ಲೌಸ್ ಇದರಲ್ಲಿ ಫಿಕ್ಸ್ ಮಾಡಿಬಿಡ್ವಿ, ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಈಗ ಸ್ಟಿಚಿಂಗ್ ಇಲ್ಲಿ ಬರುತ್ತೆ ಅಲ್ವಾ, ಇದು ಸೈಜು ದೊಡ್ಡದು, ಅದಕ್ಕೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಚಿಕ್ಕ ಸೈಜಲ್ಲಿ ಮಾಡಿದ್ರೆ ಚಿಕ್ಕದಾಗಿ ಕಾಣಿಸ್ತದೆ, ಯಾಕೆಂದರೆ ಚಿಕ್ಕ ಸೈಜು ಜಾಸ್ತಿ ಡೌಟ್ ಬರಲ್ಲ ಕೆಲವ್ರಿಗೆ. ಸೊ ದೊಡ್ಡ ಸೈಜಲ್ಲಿ ಜಾಸ್ತಿ ಡೌಟ್ಸ್ ಬರುತ್ತೆ ನೋಡಿ. ಅಟ್ಲೀಸ್ಟ್ ನಿಮ್ಗೆ ಆಲ್ರೆಡಿ ಮೆಥಡ್ ಆಲ್ರೆಡಿ ಡೌಟ್ ಇದ್ರೂ ಕೂಡ ಈ ಥರ ಕಲರ್ ಪೇಪರ್ಸ್ ಇರೋ ತಕ್ಷಣ ನೀಟಾಗಿ ನೋಡಿ ಕಲಿಬೋದು ಯಾವಾಗ ಫಿಕ್ಸ್ ಮಾಡಿದ್ದಾರೆ ಅಂತ.
ಅಷ್ಟೇ ಒಂದು ಬ್ಲೌಸ್ ಫುಲ್ ಪೇಪರ್ ಕಟ್ಟಿಂಗಲ್ಲಿ ರೆಡಿ ಆಗಿದೆ. ಎಷ್ಟು ಹಿಂಗೆ ಬಂದುಬಿಡುತ್ತೆ, ಕರೆಕ್ಟಾಗಿ ಜಾಯಿನ್ ಆಗುತ್ತೆ. ಆಮೇಲೆ ನೀವು ಸ್ಲೀವ್ ಅಟ್ಯಾಚ್ ಆದಮೇಲೆ ಇದು ಕ್ರಾಸಲ್ಲಿ ಕೂತ್ಕೊಳತ್ತೆ, ಕ್ರಾಸಲ್ಲಿ ಕೂತ್ಕೊಂಡು ನಿಮ್ಗೆ ಹಿಂಗೆ ಬಂದುಬಿಡುತ್ತೆ. ಓಕೆ, ಸೊ ಇದು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಕರೆಕ್ಟಾಗಿ ಏನಾದ್ರು ಬಂದಿಲ್ಲ ಅಂದರೆ ನೀವು ಕಟ್ಟಿಂಗಲ್ಲಿ ಯಾವುದಾದ್ರು ಸ್ಟಿಚಿಂಗಲ್ಲಿ ಮಿಸ್ ಮಾಡಿರ್ಬೋದು. ಕಟ್ಟಿಂಗ್ ಕರೆಕ್ಟಾಗಿರಬೇಕು, ಸ್ಟಿಚಿಂಗ್ ಕರೆಕ್ಟಾಗಿರಬೇಕು. ಓಕೆನಾ, ಇದು ಇಷ್ಟಾಗಿತ್ತು. ಅದಕ್ಕೆ ಆಮೇಲೆ ಏನು ಮಾಡಬೇಕು, ನಾವು ಕ್ರಾಸ್ ಪೀಸ್ ಕಟ್ ಮಾಡ್ತೀವಿ. ಕ್ರಾಸ್ ಪೀಸ್ ಕಟ್ ಮಾಡಿ ಇಲ್ಲೇಂದು 1 ಇಂಚ್ಗೂ ಕ್ರಾಸ್ ಪೀಸ್ ಕಟ್ ಮಾಡ್ತೀವಿ. ಇದು ಕ್ರಾಸ್ ಪೀಸ್ ಇಲ್ಲ, ಆ್ಯಕ್ಚುಲಿ ಜಸ್ಟ್ 1 ಇಂಚ್ ತೋರಿಸ್ಕೊಡ್ತೀನಿ. ಇದು ಕ್ರಾಸಲ್ಲಿ ಕಟ್ ಮಾಡಬೇಕು, ಎಲ್ಲ ಮೆಟೀರಿಯಲ್ನು ಕ್ರಾಸಲ್ಲಿ ಕಟ್ ಮಾಡಿಬಿಟ್ಟು ಎಲ್ಲ ಜಾಯಿಂಟ್ ಮಾಡಿಬಿಟ್ಟು ತಿರುಗ ಈ ಥರ ಫಿಕ್ಸ್ ಮಾಡಿ 1 ಇಂಚ್ ಅಂತ 1.5 ಇಂಚಿ 1.5 ಇಂಚಿ ತೊಗೋಬೋದು. ತುಂಬ 1.5 ಮೇಲೆ ಹೋಗ್ಬಾರ್ದು, ಅಷ್ಟಕ್ಕೂ ಮೇಲೆ ಹೋಗಿದ್ರೂ ನಿಮ್ಗೆ ಇಲ್ಲಿ ತುಂಬ ದಪ್ಪ ಆಗ್ಬಿಡುತ್ತೆ ಕ್ಲಾತ್. ಈ ಥರ ಹಂಗೆ ಅಟ್ಯಾಚ್ ಮಾಡಿಕೊಂಡು ಹೋಗಬೇಕು, ಈ ಥರ ಪೂರ್ತಿ ಫುಲ್ ನೆಕ್ ಫುಲ್ ಅಟ್ಯಾಚ್ ಮಾಡ್ಕೋಬೇಕು. ಇದು ಕ್ರಾಸಲ್ಲಿ ಟರ್ನ್ ಆಗೋದು ಕಷ್ಟ, ಜಸ್ಟ್ ನೆನಪಿಟ್ಕೊಂಬಿಡಿ ಇದು ಅಷ್ಟೇ. ಇದು ಇದೇ ಥರನೇ ಫುಲ್ ಟರ್ನಿಂಗಲ್ಲಿ ಹೋಗುತ್ತೆ ಅಲ್ವಾ, ಫುಲ್ ಟರ್ನಿಂಗ್ ಹೋಗುತ್ತೆ. ಆದಮೇಲೆ ನೀವೇನು ಮಾಡಿ, ಇದು ಇರೋದು ಕರೆಕ್ಟಾಗಿ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಕಾಣಿಸೇಬಾರ್ದು, ಏನಿರೋದೇ ಕಾಣಿಸ್ಬಾರ್ದು. ಇಲ್ಲಿ ಹೆಮ್ಮಿಂಗ್ ಮಾಡಿಬಿಡ್ತೀವಿ ನಾವು, ಇದರಲ್ಲಿ ಹೆಮ್ಮಿಂಗ್ ಬಂದುಬಿಡತ್ತೆ ಅಷ್ಟೇ. ಸೊ ಚೆನ್ನಾಗಿ ಬಂದಿದೆ. ಈ ಥರನೇ ಎಲ್ಲ ಬ್ಲೌಸ್ನೇ ಮಾಡಬೇಕು. ನಾನು ಹೋಗ್ತಾ ಹೋಗ್ತಾ ಇನ್ನೂ ಬೇರೆ ಬೇರೆ ಸೈಜ್ ಅಂತ ಮಾಡ್ತೀನಿ. ನೆಕ್ಸ್ಟು ಆಲ್ಮೋಸ್ಟ್ ಡಿಸೈನರ್ ಪ್ಯಾಟರ್ನ್ ಅಂತಂದು ಬರುತ್ತೆ, ನಾನು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟು ಬಂದು ನಾನು ತಿಳಿಸಿನ ಸಿ, ಇದು ಬಂದು ಸ್ಲೀವ್ಗು. ಸ್ಲೀವ್ ಏನಿಲ್ಲ, 4 ಫೋಲ್ಡಿಂಗ್ ಇಟ್ಕೋಬೇಕು, 4 ಫೋಲ್ಡಿಂಗು. ಆಮೇಲೆ 1.5 ಇಂಚಿ ಸ್ಟಿಚಿಂಗ್ ಅಲವೆನ್ಸ್ ಕೆಳಗಡೆ ಮಡಿಸಿ ಹೊಲಿಯೋಕ್ಕೆ. ಲೆಂತ್ ಎಷ್ಟು ಬೇಕಂದಲ್ಲಿ ಇರ್ಬೋದು, ಅವ್ರ ಇಷ್ಟ ಲೆಂತು. ಈಗ ಲೆಂತ್ ಬಂದು ಒಂದು 6 ಬರುತ್ತೆ, 6.2 ಇರುತ್ತೆ. 6 ಇಟ್ಕೊಂಬಿಡಿ, ಅವ್ರು ರೆಡಿ ಬಂದು 6 ಬರುತ್ತೆ. ಆದಮೇಲೆ ಈಗ ಅವ್ರಿಗೆ ಬಂದು 9 ಬರಬೇಕು ಅಂದರೆ, ಈಗ ಈ ರೌಂಡ್ ಬಂದು 9 ಬರಬೇಕಂದ್ರೆ ಇದೇ ಅವ್ರಿಗೆ ಆ್ಯಕ್ಚುಲಿ ಶಾರ್ಟೇಜ್ ಆಗುತ್ತೆ. ಈ ಪೇಪರು ಸ್ವಲ್ಪ ಶಾರ್ಟೇಜ್ ಆಗ್ತಾ ಇದೆ. ಸೊ ಸಿಂಗಲ್ ಸ್ಲೀವೇ ಬರುತ್ತೆ. ಇಟ್ಸ್ ಓಕೆ, ನಾನು ಅಲ್ಲೇ ತೋರಿಸ್ತೀನಿ. ಹಂಗೆ ಹಿಂಗೆ ಪ್ಯಾಚ್ ಮಾತ್ರ ಬರಬೇಕು, ಪ್ಯಾಚ್ ಆಗಬೇಕಾಗತ್ತೆ. ಈಗ 8.5 ಮಾರ್ಕ್ ಮಾಡ್ಕೋಬೇಕು. 8.5 ಮೇಲೆ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಹಂಗೆ ಬಂದು 3 ಇಟ್ಕೋಬೇಕು. 3 ಇಂಚಸ್ ಡೌನ್ ಬಂದರೆ ಇಲ್ಲಿ 3, ಅರ್ಥ ಆಯಿತಾ? ಇಲ್ಲಿ ಬಂದರೆ ಈಗ ಆ್ಯಕ್ಚುಲಿ ಆ ರೌಂಡ್ 8 ಇದ್ದರೆ ಅರ್ಧ ಬಂದು 9 ಅಲ್ವಾ. ಸೊ 9 ಒಂದು ಅರ್ಧ ಮೈನಸ್ ಮಾಡಿ 8.5, ಇಲ್ಲಿ ಬಂದು 8.5 ಬರ ಇರಬೇಕು. 8.5 ಮಾಡಿಬಿಟ್ಟು ಎಲ್ಲಾರ್ದನ್ನೇ ಹಂಗೆ ನೀವು ಫುಲ್ಲು ಇದು ಬಂದು 10 ಇದ್ದರೆ ಒಂದು 9.5 ಇರಬೇಕು. ಒಂದು ಹಾಫ್ ಕ್ರಾಸ್ ಮೇಲೆ ಮೈನಸ್ ಮಾಡಿ ಮಾರ್ಕ್ ಮಾಡ್ಕೊಂಬಿಡಿ, 3 ಇಂಚಸ್ ಡೌನ್ ಬಂದುಬಿಡಿ ಅಷ್ಟೇ. ಇವಾಗ ನೀವು ಈ ಲೈನ್ ಹಿಂಗೆ ಹಾಕೋ ತಕ್ಷಣ ನಿಮ್ಗೆ ಆ 9 ಸಿಕ್ಬಿಡತ್ತೆ. ಈ ಥರ ಇಲ್ಲಿ ಮಾಡಿದ ತಕ್ಷಣ ನಿಮ್ಗೆ ಆ ಲೈನ್ ಬಂದು ಸಿಗತ್ತೆ, ಫಿನಿಶು. ಸೊ ಇಲ್ಲಿಂದ ಇಲ್ಲಿ ಏನಾಯ್ತಂತ, ನಿಮ್ಗೆ ಒಂದು 1.5 ಇಂಚಸ್ ಬಂದು ಸ್ಟಿಚಿಂಗ್ ಅಲವೆನ್ಸಸ್ ಬೇಕಾಗತ್ತೆ. ಇಲ್ಲಿ ಹಂಗೆ ಮಾಡಿ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿ ಸ್ಟಿಚಿಂಗ್ ಅಲವೆನ್ಸಸ್ಸು. ಇವಾಗ ಇಲ್ಲಿ ಆಮೂಲ್ ರೌಂಡ್ ಬಂದು ಅವ್ರಿಗೆ ಎಷ್ಟು ಬರುತ್ತೆ, ಈಗ ಇಲ್ಲಿ ಬಂದು 9 ಬಂದರೆ ನೀವು ಅದು 1.5 ಇಂಚಿ ಬಂದು ಕಮ್ಮಿಯಾಗಿ ತೊಗೋಬೋದು. ಒಂದು 7.5 ಇಲ್ಲ 8 ಹಂಗೆ ಇದ್ದರೆ ಕರೆಕ್ಟಾಗಿರುತ್ತೆ ಅಷ್ಟೇ. ಇದು ಅಂದಾಕ್ಷಿಯಾಗಿ ತೊಗೊಳ್ಳೋದು, ಯಾರಿಗಾದ್ರೂ ಕರೆಕ್ಟ್ ಮೆಷರ್ಮೆಂಟ್ ಇದೆ ಮೆಷರ್ಮೆಂಟಲ್ಲಿ ನೀವು ಮಾಡಿಸ್ಕೋಬೋದು ಅಷ್ಟೇ. ಇದೇ ಆಯಿತು. ಆಮೇಲೆ 1.5 ಇಂಚು 1.5 ಇಂಚು ಸ್ಟಿಚಿಂಗ್ ಅಲವೆನ್ಸಸ್ 1.5 ಕೊಡ್ಬೋದು, ಇಲ್ಲಾಂದ್ರೆ 2 ಅಂತಾರೆ, 2 ಬೇಕಂದ್ರೆ 2 ಕೊಡ್ಬೋದು, ಅವ್ರವ್ರ ಇಷ್ಟ. ಕ್ಲಾತ್ ಇನ್ಸೈಡ್ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಮಾಡ್ಕೊಂಬಿಡಿ. ಸೊ ಹಿಂಗೆ, ಸೊ ಈ ಇಷ್ಟು ಇದು ಬಂದು ಪ್ಯಾಚೇ ಆಗಬೇಕು.
ಇದು ಸುಮ್ಮನೆ ಯಾಕೆ ಲೈನ್ ಹಾಕಿಂದ ಅಷ್ಟು ಬರ ಅಟ್ಯಾಚ್ ಮಾಡಬೇಕು ಅಂತ ಗೊತ್ತಾಗೋಕ್ಕೆ ನಾನು ಹಾಕಿರ್ತೀನಿ ಅಷ್ಟೇ, ಬೇರೆ ಏನಾದರೂ ಸಪ್ರೇಟ್ ಹಾಕಿ, ಮೆಷರ್ಮೆಂಟ್ ಅಂತ ಏನಿಲ್ಲ. ಈ ಕ್ಲಾತ್ಲ ನಾವು ಹಂಗೇನೆ ಪ್ಯಾಚನ್ನು ತುಂಬ ಜನಕ್ಕೆ ಸ್ವಲ್ಪ ಆಮೂಲ್ ದೊಡ್ಡದಾಗಿದ್ದರೆ ಪ್ಯಾಚ್ ಬಂದೇ ಬರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಆವಾಗ ಪ್ಯಾಚ್ ಮಾಡಿ ಕಲಿಬೇಕು. ಪ್ಯಾಚಸ್ ಮಾಡೋದು ಅಂತ ಸ್ವಲ್ಪ ನಾವು ಕಷ್ಟಪಡಬಾರ್ದು. ಪ್ಯಾಚಸ್ ಮಾಡೋದು ಆಮೇಲೆ ಆಲ್ಟ್ರೇಷನ್ ಮಾಡೋದು ಎರಡು ಬಂದು ಆಲ್ ಟುಗೆದರ್ ನೀವು ಲರ್ನ್ ಮಾಡಬೇಕು. ಆವಾಗನೇ ನಿಮಗೂ ನೀವು ಏನೋ ಮಿಸ್ಟೇಕ್ ಮಾಡಿದ್ರೂ ನಾವು ಅದು ರೆಡಿ ಮಾಡೋಕ್ಕೆ ಬರುತ್ತೆ. ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ, ಪ್ಯಾಚಿಂಗ್ ಮಾಡಿದ್ರೆ ಕಷ್ಟ ಆಗತ್ತೆ ಅಂದರೆ ಅದು ಆಮೇಲೆ ಏನಾಗತ್ತೆ ಅಂತ ಆ ಟೈಮಲ್ಲಿ ನಮಗೆ ಕಷ್ಟ ಆಗತ್ತೆ. ಸೊ ನಾನು ನನ್ನ ಶಾಪ್ ನನ್ನ ಹತ್ರ ಕ್ಲಾಸ್ಗೆ ಬರೋರು ನಾನು ಈ ಥರ ಆಲ್ಟ್ರೇಷನ್ ಪ್ಯಾಚ್ ವರ್ಕ್ದ ಬಂದ್ರೇ ನೀವು ಮಾಡಿ ಅಂತಲೇ ನಾನು ಹೇಳ್ತಾ ಇರೋದು. ಯಾರ ಹತ್ರ ಕೆಲವರು ನಾನು ಪ್ಯಾಚ್ ಬೇಡ, ನಾನು ಬಟ್ಟೆ ಜಾಸ್ತಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಎಲ್ಲ ನೀವು ತೊಗೊಂಡು ಬರ್ತೀರಾ, ಎಲ್ಲ ಕಸ್ಟಮರ್ ಹಂಗೆ ತೊಗೊಂಡು ಬರೋಕ್ಕಾಗಲ್ಲ. ನೀವು ಸ್ವಲ್ಪ ಅದಕ್ಕೋಸ್ಕರ ನೀವು ಇನ್ನೂ ಜಾಸ್ತಿ ತೊಗೊಂಡು ಬಾ ಅಂದರೆ ಬೇರೆ ಟೈಲರ್ ಶಾಪಲ್ಲಿ ಮಾಡ್ತಾರಲ್ವಾ, ನೀವು ಯಾಕೆ ಮಾಡೋಲ್ಲ ಅಂತ ಕೇಳ್ತಾರೆ. ಸೊ ಹಂಗೆ ಪ್ರಾಬ್ಲಮ್ ಬರುತ್ತೆ. ಆವಾಗ ನೀವೇನು ಮಾಡ್ಬೋದು, ಹೆಂಗೋ ನಾವು ಈಗ ಕಲಿತಾ ಇರೋದು ಟೈಲರಿಂಗು, ಆವಾಗನೇ ಇದಂಥ ಪ್ಯಾಚಿಂಗ್ ವರ್ಕ್ನ ಹಂಗೆ ಕಲಿಬೇಕು. ನೋಡಿ, ಇದರಲ್ಲಿ 4 ಪೀಸಸ್ ಇಲ್ಲ, 2 ಪೀಸಸ್ ಇದೆ. 2 ಪೀಸಸ್ ಪ್ಯಾಚ್ ಮಾಡ್ತೀನಿ ಇಲ್ಲಿ. ಇಷ್ಟೇ ಅಲ್ವಾ ಬೇಕಾಯಿತು? ಈ ಅದಕ್ಕೆ ಈ ಮಾರ್ಕಿಂಗ್ ಟು ಮಾರ್ಕಿಂಗ್ ತೋರಿಸ್ತಾ ಇರೋದು ಅಷ್ಟೇ. ಸ್ಲೀವ್ ತುಂಬ ಈಸಿ, ಸ್ಲೀವ್ನಲ್ಲಿ ಏನು ಡೌಟ್ ಇರಲ್ಲ. ಸ್ಲೀವ್ನಲ್ಲಿ ಡೌಟ್ ಇದ್ದರೆ ಶೇಪ್ ತುಂಬ ಚೆನ್ನಾಗಿ ಬರಬೇಕು, ಅದು ಸ್ವಲ್ಪ ಲರ್ನ್ ಮಾಡಬೇಕು ಅಷ್ಟೇ. ಸ್ಲೀವಲ್ಲಿ ಕೆಲಸ ಏನಿದ್ರೆ ಇದಂತ ನೋಡಿ, ಇದು ಪ್ಯಾಚ್ ಎಕ್ಸ್ಟ್ರಾ ಆಯಿತು. ಆಮೇಲೆ ಇದು ಎರಡು ತೊಗೊಂಡು ಫ್ರಂಟ್ ಶೇಪ್ ಕೊಡ್ತೀವಿ. ಫ್ರಂಟ್ ಶೇಪ್ ಕೊಟ್ಬಿಟ್ರೆ ಆಯಿತು. ಈಗ ಇದು ಒಂದಕ್ಕೆ ಮಾತ್ರ ಪ್ಯಾಚ್ ಮಾಡ್ತಾ ಇದ್ದೀನಿ ನಾನು. ಫಿನಿಶ್ ನೋಡಿ, ನೀಟಾಗಿ ಫಿನಿಶ್ ಆಗಿಬಿಟ್ಟಿದೆ ಸ್ಲೀವ್. ಇದು ಸಿಂಗಲ್ ಸ್ಲೀವ್ ಕ್ಲಾತಲ್ಲಿ, ನೀವು ಸಿಂಗಲ್ ಸ್ಲೀವ್ ಇದ್ರೆ ಕೂಡ ರೆಡಿ ಮಾಡಿಕೊಂಡು ಡಬಲ್ ಕ್ಲಾತ್ ಹಾಕ್ಕೊಂಡು ಹಂಗೆ ಫಿಕ್ಸ್ ಮಾಡಿ ಮಾಡ್ಕೋಬೋದು. ಇದು ಅದೇ ಸೇಮ್ ಪ್ರೊಸೀಜರ್, ಅರ್ಧ ಇಂಚಿ ಫೋಲ್ಡ್ ಮಾಡ್ಕೊಂಬಿಡಿ. ಫೋಲ್ಡಿಂಗು ಆಯಿತು. ಇದು 1 ಇಂಚು ಹೆಮ್ಮಿಂಗು. ಇದೇ ಲೈನಿಂಗ್ ಅಂದರೆ ಹಂಗೆ ಅಟ್ಯಾಚ್ ಮಾಡಿ ಟರ್ನ್ ಮಾಡಬೇಕು. ಒಂದು ಸ್ಲೀವ್ ರೆಡಿ ಆಯಿತು. ಅವ್ರಿಗೆ ಅಟ್ಯಾಚ್ ಮಾಡಿದ ತಕ್ಷಣ ಕರೆಕ್ಟಾಗಿ ಬರುತ್ತೆ. ಈ ಪೇಪರಲ್ಲಿ ಇದು ಅಟ್ಯಾಚ್ ಮಾಡಿದ ತಕ್ಷಣ ಕರೆಕ್ಟಾಗಿ ಬರುತ್ತೆ ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. ಕರೆಕ್ಟಾಗಿ ಜಾಯಿಂಟ್ ಮಾಡಿದೆ, ಕರೆಕ್ಟಾಗಿ ಬರುತ್ತೆ. ಸೊ ಫುಲ್ಲು ಇವತ್ತು ಪೇಪರ್ ಕಟ್ಟಿಂಗ್ ಫಿನಿಷ್ ಆಯಿತು. ಸೊ ನೋಡಿ, ಯಾಕೆ ಅಂದರೆ ನಾವೂ ಬಿಫೋರ್ ಕಲಿಯೋದ ತಕ್ಷಣ ನಾವಂತಂದು ಪೇಪರಲ್ಲಿ ಪೇಪರ್ ಆಲ್ಮೋಸ್ಟ್ ಇದಂತ 10 ಇಯರ್ಸ್ ಬ್ಯಾಕ್ ಇದು ಇದಂತ ನೋಡಿ ಪೇಪರು. ಈ ಥರ ಪೇಪರ್ ನಾನು ತೋರಿಸ್ತಾ ಇದ್ದೀನಲ್ವ, ಆ ಥರ ಪೇಪರಲ್ಲಿ ಈ ಥರ ಬರುತ್ತೆ. ಇವಾಗನ ಬರ್ತಾ ಇದೆ ಮಕ್ಕಳಿಗೂ ಕ್ರಾಫ್ಟ್ ವರ್ಕ್ ಮಾಡೋಕ್ಕೆ. ಆವಾಗನೇ ನಾವು ಈ ಥರ ಅಂತ ಜಾಸ್ತಿನೂ ಈ ಕಡೆ ಡ್ರೆಸ್ ಇದು ಆ್ಯಕ್ಚುಲಿ ಜಾಸ್ತಿ ಮಾಡಿದ್ದೀನಿ. ಇದು ಇನ್ನೊಂದು ವೀಡಿಯೋನಲ್ಲಿ ಸಪ್ರೇಟಾಗಿ ಹಾಕ್ತೀನಿ, ತುಂಬ ಇದೆ ಅದು ನೋಡಿ. ಬ್ಲೌಸು ಬ್ಲೌಸನ್ನು ಚಿಕ್ಕ ಚಿಕ್ಕದಾಗಿ ಮಾಡಿರೋದು, ಇದನ್ನು ಪೇಪರಲ್ಲಿ ನಾನು ಮಾಡಿದ್ದೀನಿ. ಓಕೆ, ಅಷ್ಟೇ ಚೆನ್ನಾಗಿ ಆವಾಗನೇ ಎಷ್ಟು ಚಿಕ್ಕ ಚಿಕ್ಕದಾಗಿ ಕೈನಲ್ಲಿ ಸ್ಟಿಚ್ ಮಾಡಿರೋದೆ ಅಂತ, ಮಿಷಿನೇ ಸ್ಟಿಚಿಂಗ್ ಆಗಲ್ಲ. ಓಕೆನಾ? ಸೊ ಇದಂತ ಇದಕ್ಕಂತ ಇನ್ನೂ ಅಡ್ವಾನ್ಸ್ ಆಗಿ ಅಂತ ಇದೆ, ನಾವು ಇದು ಮಾತ್ರ ಇಲ್ಲ, ಇನ್ನೂ ಅಡ್ವಾನ್ಸ್ ಅಂತ ಇರುತ್ತೆ. ಮುಂದೆ ವೀಡಿಯೋನಲ್ಲಿ ನಾನು ಇನ್ನೂ ಜಾಸ್ತಿ ನಿಮಗೂ ಯೂಸ್ ತಕ್ಷಣ ಮಾಡ್ತೀವಿ. ಓಕೆನಾ? ಇದಂತ ನೋಡಿ, ಹುಕ್ಸ್ ಅಂತ ರಸ್ಟ್ ಆಗಿಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ನೀವು ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಏನೇನು ಅಪ್ಲೋಡ್ ಮಾಡ್ತೀನೋ ಅದು ನಿಮ್ಗೆ ಬರ್ತಾ ಇರುತ್ತೆ, ಯೂಸ್ಫುಲ್ ಆಗುತ್ತೆ. ಆಮೇಲೆ ನಿಮ್ಗೆ ಯಾರಿಗಾದ್ರೂ ಟೈಲರಿಂಗ್ ಕ್ಲಾಸಸ್ಸು ಆನ್ಲೈನ್ ಕ್ಲಾಸಸ್ ಬೇಕಿದ್ದರೆ
ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ, ಈಗ ಆಲ್ರೆಡಿ ನಾವು ಸೇಫ್ಟಿಯಾಗಿಯೇ ತಗೊಳ್ತಾ ಇರೋದು. ಈ ಲಾಕ್ಡೌನ್ ಆದಮೇಲೆ ನಾವು ತಿರ್ಗಾ ಶುರು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನೀವು ಯಾರಿಗಾದ್ರು ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಚೆನ್ನಾಗಿ ಕಲಿಬೋದು. ಸೊ ಓಕೆ ಫ್ರೆಂಡ್ಸ್, ಬೆಸ್ಟ್ ಆಫ್ ಫ್ಲಾಕ್ ಫ್ಲಾಕ್.